ನಮ್ಮ ಅಂಜಲಿಗೆ ತುಂಬಾ ನಾಚಿಕೆ ಹೊಸಬ್ರು ಕಂಡ್ರೆ ಹೀಗೆ ಇಂಜರಿ ತಾಳೆ ಆದ್ರೆ ಬೇರೆ ಎಲ್ಲ ವಿಷಯದಲ್ಲೂ ಸೂಪರ್ ಟ್ಯಾಲೆಂಟೆಡ್ ಫಾರಿನ್ ಅಲ್ಲಿ ಎಂಟೆಕ್ ಗೋಲ್ಡ್ ಮೆಡಲಿಸ್ಟ್ ಇನ್ನೊಬ್ರು ಹೇಳೋದಕ್ಕಿಂತ ಅದನ್ನ ಅವರ ಬಾಯಲ್ಲೇ ಕೇಳೋದು ಒಳ್ಳೆದು ಅನ್ಸುತ್ತೆ ಅಂದ್ರೆ ಒಬ್ಬರಿಗೊಬ್ಬರು ಮುಖಾಮುಖಿ ಮಾತಾಡ್ಕೊಳ್ಳೋದು ಒಳ್ಳೆದು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರ ಮುಂದೆ ಸಂಕೋಚ ಅನ್ನಿಸಬಹುದು ನೀವಿಬ್ರೆ ಪರ್ಸನಲ್ ಆಗಿ ಹೋಗಿ ಮಾತಾಡ್ಕೊಂಡು ಬನ್ನಿ ಅವರು ಓಕೆ ಅಂದ್ರೆ ನಂಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೋಗಂಜು ವಿಚಾರಿಸ್ಕೋತೇನೆ ಸುಶಾಂತ್ ಬಾ ನಿನ್ನ ಹತ್ರ ಮಾತಾಡ್ಬೇಕು ನಾವು ಹೀಗೆ ಮೌನವಾಗಿರ್ತೀವ ಅಥವಾ ಏನಾದರೂ ಮಾತಾಡ್ತೀವ ಸರಿ ನಿಮ್ಮನ್ನ ನೋಡ್ತಾ ಇದ್ರೆ ಇವತ್ತು ಪೂರ್ತಿ ನೀವು ಹೀಗೆ ಇರ್ತೀರಾ ಅಂತ ಅನ್ಸುತ್ತೆ ಯಾವಾಗಲೂ ನಾನು ಲೇಡೀಸ್ ಫಸ್ಟ್ ಅಂತ ಇರ್ತೀನಿ ಇವತ್ತು ನಾನೇ ಶುರು ಮಾಡ್ತೀನಿ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಲೈಫಲ್ಲಿ ಫಿನಾನ್ಷಿಯಲಿ ತುಂಬಾ ಸೆಕ್ಯೂರ್ಡ್ ಆಗಿದ್ದೀನಿ ಆದರೆ ನಂಗೆ ಅದ್ರ ಬಗ್ಗೆ ವ್ಯಾಮೋಹ ಇಲ್ಲ ಯಾಕಂದರೆ ಶ್ರೀಮಂತಿಗೆ ಜಾಸ್ತಿ ಆದಷ್ಟು ನೆಮ್ಮದಿ ದೂರ ಆಗ್ತಾ ಹೋಗುತ್ತೆ ಸೊ ನನಗೆ ಲೈಫಲ್ಲಿ ತುಂಬ ಸಿಂಪಲ್ ಆಗಿರಬೇಕು ಅಂತ ಆಸೆ ನನ್ನ ಲೈಫ್ ಪಾರ್ಟ್ನರ್ ಕೂಡ ಹಾಗೆ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಲೈಫಲ್ಲಿ ನನಗೆ ಅಂತ ಯಾರೂ ಇಲ್ಲ ಅಂಜಲಿ ಅಪ್ಪ ಅಮ್ಮನ ಇಬ್ಬರೂ ಆಕ್ಸಿಡೆಂಟಲ್ಲಿ ಕಳ್ಕೊಂಡೆ ಫಿಸಿಕಲಿ ಕಳ್ಕೊಂಡಿದ್ದೀನಿ ಬಟ್ ನಾನು ಮಾಡೋ ಕೆಲಸದಲ್ಲಿ ಅವ್ರನ್ನೇ ಕಾಣ್ತಾ ಇರ್ತೀನಿ ಸಾರಿ ಫಸ್ಟ್ ಮೀಟಲ್ಲೇ ನಾನು ಫ್ಲ್ಯಾಶ್ ಬ್ಯಾಕ್ನೆಲ್ಲ ಹೇಳಿ ನಿಮಗೆ ಬೋರ್ ಹೊಡಿಸ್ತಾ ಇದ್ದೀನಿ ಅಟ್ ಲೀಸ್ಟ್ ಬೋರ್ ಆಗ್ತೀನಿ ಅಂತಾದರೂ ಹೇಳಿ ಬೇರೆ ಏನಾದರೂ ಮಾತಾಡೋಣ ಅಲ್ಲ ನಿಮಗೆ ಮಾತು ಬರಲ್ಲ ಅಂತ ನನಗ್ಯಾರು ಹೇಳಲೇ ಇಲ್ಲ ಇಟ್ಸ್ ಓಕೆ ಬಟ್ ನೀವು ನನಗಿಷ್ಟ ಆಗಿದ್ದೀರ ಅಟ್ ಲೀಸ್ಟ್ ನಿಮ್ಮ ವಾಯ್ಸ್ ಕೇಳೋ ಬಗ್ಗೆ ಏನಾದರೂ ಕೊಡಿ ನಿಮ್ಮ ಬಗ್ಗೆ ಏನಾದರೂ ಹೇಳಿ ಸಾರಿ ತಪ್ಪು ತಿಳ್ಕೊಬೇಡಿ ನನಗೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ನಿಮ್ಗೇನು ಅನ್ಸುತ್ತೋ ಅದನ್ನ ಹೇಳಿ ಬೇಕಿದ್ರೆ ಕಾಕಕ್ಕ ಗುಬ್ಬಕ್ಕ ಕತೆ ಇದ್ರೂ ಹೇಳಿ ಅದನ್ನು ಕೇಳ್ತೀನಿ ಇಲ್ಲ ನೀವೇ ಮಾತಾಡಿ ನನಗೆ ಹೇಳೋದಕ್ಕೆ ಏನು ಉಳಿದಿಲ್ಲ ಆದರೆ ನನಗೆಲ್ಲ ರೀತಿಯಿಂದಲೂ ನೀವು ಪರ್ಫೆಕ್ಟ್ ಜೋಡಿ ಅಂತ ಅನಿಸ್ತಾ ಇದ್ದೀರ ಅಂಜಲಿ ವಿಲ್ ಯು ಮ್ಯಾರಿ ಮೀ ಅಲ್ಲ ನಾನು ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅಲ್ಲ ಅದು ಹಾಗಲ್ಲ ಮತ್ತಿನ್ನು ಹೇಗೆ ಪ್ಲೀಸ್ ಈ ಒನ್ ವರ್ಡ್ ಆನ್ಸರ್ ಬಿಟ್ಟು ಡೀಟೇಲ್ ಆಗಿ ಹೇಳಿ ಅಪ್ಪನ ಕನಸಿನ ಮನೆ ಬಿಡಿಸ್ಕೊಳ್ಳೋದೆ ನನ್ನ ಲೈಫಿನ ಗುರಿ ಅದಕ್ಕಿಂತ ಇಂಪಾರ್ಟೆಂಟ್ ಬೇರೆ ಏನೂ ಇಲ್ಲ ನಂಗೇನೂ ಬೇಕಾಗೂ ಇಲ್ಲ ಸಾರಿ ಹೀಗಾಗಬಾರ್ದಿತ್ತು ನಿಮ್ಮ ಸಿಚುವೇಶನ್ ಏನು ಅಂತ ನನಗೆ ಗೊತ್ತಾಗತ್ತೆ ಆದರೆ ಇನ್ಮೇಲೆ ನಿಮ್ಮ ಗುರಿನೇ ನನ್ನ ಗುರಿ ನೋ ಪ್ಲೀಸ್ ನಂಗೆ ಈ ವಿಷಯದಲ್ಲಿ ಯಾರ ಹೆಲ್ಪು ತಗೊಳಕ್ಕೆ ಇಷ್ಟ ಇಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಅಡ್ಡ ಬರಲ್ಲ ನಿಮ್ಮ ಇಷ್ಟದಂತೆ ನಿಮ್ಮನ್ನು ನೀವೇ ಬಿಡಿಸ್ಕೊಳ್ಳಿ ಅದಕ್ಕೆ ನಾನು ಮಾರಲ್ ಸಪೋರ್ಟ್ ಆಗಿರ್ತೀನಿ
ಇವರಿಬ್ರು ಇಷ್ಟೊತ್ ತನಕ ಏನ್ ಮಾತಾಡ್ತಿದಾರೋ ಏನೋ. ಬೈ ಚಾನ್ಸ್ ಇಬ್ರು ಒಬ್ರನ್ನೊಬ್ರು ಒಪ್ಕೊಂಡ್ಬಿಟ್ರ? ಇವನ್ ಯಾಕೆ ಹೀಗ ಆಡ್ತಿದ್ದಾನೆ? ಪ್ರಪಂಚ ಮುಳುಗೋಗಿರೋ ತರ. ಯಾಕೋ ಹೆಗ್ಗುಮ್ಮಂತರ ಕೂತಿದ್ಯಾ? ಏನಿಲ್ಲ, ಅದ್ ಬಿಡು. ನಾನಿವತ್ ಎಷ್ಟು ಎಕ್ಸೈಟ್ ಆಗಿದ್ದೀನಿ ಗೊತ್ತಾ? ಇವಾಗ ಅಂಜು ನೀರಜ್ ಜೊತೆ ಏನ್ ಮಾತಾಡ್ತಿರ್ಬೋದು, ಅಲ್ಲಿ ಏನ್ ನಡೀತಿರ್ಬೋದು. ನನ್ಗೇನ್ ಗೊತ್ತು, ಅವ್ರಿಬ್ರು ಅಲ್ಲಿ ಏನ್ ಮಾತಾಡ್ತಿದಾರೆ ನನ್ನ ಕೇಳಿದ್ರೆ ನಾನೇನ್ ಹೇಳಿ? ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ಹುರ್ಕೋತ್ಯಾ? ಕುತ್ಕೋ, ನಾನೇ ಗೆಸ್ ಮಾಡ್ತೀನಿ. ಅಮ್ಮ ತಾಯಿ, ನೀನ್ ಸುಮ್ನೆ ಕೂತ್ಕೋ ಸಾಕು. ಏ ಸುಮ್ನೆ ಕೇಳೋ. ಆಕ್ಚುಲಿ ಅವರಿಬ್ರು ಮಧ್ಯೆ ಈಗಾಗ್ಲೇ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದ್ ಬಂದಿರುತ್ತೆ. ನನ್ಗನ್ಸುತ್ತೆ ನೀರಜ್ ನ ಮಂಜು ಮುಂದೆ ಮಂಡಿ ಊರಿ ಹೀರೋ ಫೀಲ್ ಅಲ್ಲಿ ಅಂಜಲಿ ಅವರೇ, ನೀವ್ ನನಗ್ ತುಂಬಾ ಇಷ್ಟ ಆಗಿದ್ದೀರಾ. ಇನ್ ಮುಂದೆ ನಾನಿಡೋ ಪ್ರತಿ ಹೆಜ್ಜೆಲ್ಲೂ ನೀವ್ ನನ್ ಜೊತೆ ಆಗಿರ್ಬೇಕು. ಅಂಜಲಿ, ವಿಲ್ ಯು ಮ್ಯಾರಿ ಮೀ ಅಂತ ಕೇಳಿರ್ತಾರೆ. ಸೋ ವಾಟ್, ಅಂಜಲಿ ಏನ್ ಚಿಕ್ಕ ಹುಡುಗಿ ಅಲ್ಲ ಅಂತ ಫಿಲ್ಮ್ ಸ್ಟೈಲ್ ಅಲ್ಲಿ ಅಮಾರೋದಿಕ್ಕೆ. ನೋಡ್ತೀಯಾ ನೋಡ್ತೀಯಾ, ಇದಕ್ಕೂ ಹುರ್ಕೋತಿದ್ಯಾ? ಸಾರಿ, ಇದ್ರಲ್ಲಿ ಒಂದ್ ಬೆರಳು ಮುಟ್ಟು. ಏನ್ ಅನ್ಕೊಂಡಿದ್ದಾಳೋ ಏನೋ, ಬೇಗ ಮುಟ್ಟೋ. ವಾವ್, ಹಾಗಾದ್ರೆ ಫಿಕ್ಸ್, ಅಂಜನಿ ರಜ ಒಪ್ಕೋತಾಳೆ. ಹಾಗಾಗ್ಬಾರ್ದು, ಹಾಗಾಗದು ಇಲ್ಲ. ಟೆನ್ಸರ್ ಕಂಗ್ರಾಟ್ಸ್ ಅಂಜು, ಕಂಗ್ರಾಟ್ಸ್. ಥ್ಯಾಂಕ್ ಯು ಅಂಜು, ನೀನ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಒಪ್ಕೊಂಡಲ್ಲ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತದೆ. ಕಂಗ್ರಾಟ್ಸ್ ಅಂಜಲಿ. ಥ್ಯಾಂಕ್ ಯು ಸುಶಾಂತ್. ಕಂಗ್ರಾಟ್ಸ್. ಥ್ಯಾಂಕ್ಸ್. ಒಂದ್ ನಿಮಿಷ, ವೇದ ಅವ್ರು ಫೋನ್ ಮಾಡಿದ್ದಾರೆ. ಹಲೋ. ಹಲೋ ಪ್ರೇಮ, ಚೆನ್ನಾಗಿದ್ದೀರಾ? ಹಾ, ಏನಿಲ್ಲ, ಈ ಸಲ ದಸರಾ ಹಬ್ಬನ ತುಂಬಾ ಸ್ಪೆಷಲ್ ಆಗಿ ಮಾಡ್ಬೇಕು ಅನ್ಕೊಂಡಿದೀವಿ. ನೀವು ಮಿಸ್ ಮಾಡದೆ ಬರ್ಬೇಕು. ಅಯ್ಯೋ, ನೀವು ಕರೀದೇ ಇದ್ರು ನಾವು ಬರ್ತೀವಿ. ಅದು ಕೂಡ ನಮ್ಮನೆ ಇದ್ದ ಹಾಗೆ ಅಲ್ವಾ? ಖಂಡಿತವಾಗ್ಲೂ ಮಿಸ್ ಮಾಡದೆ ಬರ್ತೀವಿ. ಸರಿ ಪ್ರೇಮ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆಯ್ತು ಆಯ್ತು. ದಸರಾ ಹಬ್ಬಕ್ಕೆ ಇನ್ವೈಟ್ ಮಾಡಕ್ಕೆ. ಪ್ರೇಮೋ, ದಸರಾ ಹಬ್ಬ ಬಂದೇ ಬಿಡ್ತಾ? ನೀರಜ್, ನಾವಂತೂ ಆಲ್ಮೋಸ್ಟ್ ಆಲ್ ಎಲ್ಲ ಹಬ್ಬಗಳ ನಮ್ ಬೀಗರ್ ಮನೆಯಲ್ಲೇ ಮಾಡೋದು. ಸುಶಾಂತ್, ನೀರಜ್ ಅವ್ರನ್ನ ಹಬ್ಬಕ್ಕೆ ಕರೆಯೋ, ಅವ್ರನ್ನೇ ಅಂಜಲಿ ನೋಕೊಂಡಾಯ್ತಲ್ಲ, ಈಗ ಅವರು ನಮ್ ಫ್ಯಾಮಿಲಿನೇ. ಏನ್ ಯೋಚನೆ ಮಾಡ್ತಿದ್ಯಾ? ಇನ್ವೈಟ್ ಮಾಡು, ಅವರು ಬಂದ್ರೆ ಚೆನ್ನಾಗಿರುತ್ತೆ. ಅಂಕಲ್, ನಿಮ್ಮಿಂದ ನನಗೆ ತುಂಬಾ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಂಕಲ್. ನಿಮ್ ನಂಬಿಕೆನ ನಾನು ಕೊನೆವರೆಗೂ ಉಳಿಸ್ಕೋತೀನಿ. ಸರಿ, ನಾನು ಇನ್ನು ಹೊರಡ್ಲಾ? ಸುಶಾಂತ್, ಬೇಗ ಕರಿ, ಅವರು ಹೋಗ್ತಿದ್ದಾರೆ. ಸುಶಾಂತ್, ಏನು? ನೀರಜ್, ನಮ್ಮ ಮನೆ ಹಬ್ಬಕ್ಕೆ ನೀವು ಬನ್ನಿ. ಅಡಿಯಂದ್ರೆ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ. ನೀರಜ್, ನಿಮ್ ಕಡೆ ದೊಡ್ಡವ್ರನ್ನ ಅವತ್ತೇ ಅಲ್ಲಿಗೆ ಬರ ಹೇಳ್ಬಿಡಿ. ಆ ಸಂಭ್ರಮ ಜೊತೆಗೆ ನಿಮ್ ಮದ್ವೆ ಮಾತುಕತೆನು ಅಲ್ಲೇ ಮುಗಿಸ್ಬಿಡೋಣ. ಏನಂತೀರಿ? ಏನ್ ಪ್ರೇಮೋ? ನಿಮ್ಮಿಷ್ಟ ಅಂಕಲ್.
ನೀವ್ ಹೇಗೆ ಹೇಳ್ತಿರೋ ಹಾಗೆ. ಓಕೆನಪ್ಪ. ಇರ್ಲಿ ಇರ್ಲಿ, ಎಲ್ಲ ಒಳ್ಳೇದಾಗ್ಲಿ. 100 ವರ್ಷ ಆರೋಗ್ಯವಂತರಾಗಿ ಬಾಳಿ.